ಸೊ ವಿಶ್ವ ಆರೋಗ್ಯ ಸಂಸ್ಥೆ ಹೇಳುತ್ತೆ, ಡಯಾಬಿಟೀಸ್ ಬಗ್ಗೆ ಜನಗಳಿಗೆ ತಿಳುವಳಿಕೆ ಕೊಟ್ಟರೆ ಪ್ರಪಂಚದಲ್ಲಿರೋ ಅರ್ಧ ಡಯಾಬಿಟೀಸ್ ವಾಸಿ ಆಗುತ್ತೆ. ನಾವಿಲ್ಲಿ ನೋಡ್ತೀವಲ್ಲ, ಬಿ ಪಿ ಡಯಾಬಿಟೀಸ್ ಸ್ಟೀಸಿ ಇನ್ಯಾವುದೂ ಇಲ್ಲ. ಸೊ ವಾಕಿಂಗ್ ಮಾಡಿ ಬಂದಮೇಲೆ ನಿಮಗೆ ಟೈರ್ಡ್ನೆಸ್ ಹೆಚ್ಚಿಗೆ ಆಗಬಾರ್ದು. ವಾಕಿಂಗ್ ಮಾಡಿದ್ಮೇಲೆ ನಿಮ್ಗೇನೋ ಸುಸ್ತಾಗ್ತಾ ಇದೆ, ಯಾಕೋ ಮೊದಲಿಗಿಂತ ನಿಮ್ಗೆ ಟೈರ್ಡ್ನೆಸ್ ಅನ್ಸಿದ್ರೆ ಅಂತಂದರೆ ಅದು ನಿಮಗೆ ವಾಕಿಂಗ್ ಜಾಸ್ತಿ. ಸೊ ಡಯಾಬಿಟೀಸ್ ಬಂತು, ಚೆನ್ನಾಗಿ ಚಪಾತಿಗಳು ತಿಂದುಕೊಂಡು ಶುಗರ್ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಅಂತ ಹೋದಾಗ ಮಂಡಿ ನೋವುಗಳು ಕಾರಣ ಆಗ್ಬೋದು, ಇಲ್ಲ ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ ಅಲ್ಸರ್ ಶುರು ಆಗ್ಬೋದು, ಬೆಳಗಿನ ಊಟ ತುಂಬ ಕಡಿಮೆ ಆಗೋಗಿದೆ, ಇಲ್ಲ ಏನೋ ಡೋಸೇಜ್ ಜಾಸ್ತಿ ಆಗ್ಬಿಟ್ಟಿದೆ, ತುಂಬ ನಿಶಕ್ತಿ ಆಗ್ಬಿಟ್ಟಿದೆ, ಶುಗರ್ ಲೆವೆಲ್ ಲೋ ಆಗ್ತಾ ಇದೆ ಅನಿಸಿದಾಗ ಮಾತ್ರ ಜ್ಯೂಸ್ಗೆ ಹೋಗ್ಬೇಕೇ ವಿನಃ ನಿತ್ಯ ಯಾವುದೇ ಕಾರಣಕ್ಕೂ ಜ್ಯೂಸ್ಗಳಿಗೆ ಹೋಗ್ಬೇಕಾಗಿಲ್ಲ. ನಮಸ್ತೆ, ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ. ನಮ್ಮ ಮಧ್ಯೆ ಇವತ್ತು ಡಯಾಬಿಟೀಸ್ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಹಾಸುಹೊಕ್ಕಾದಂಥ ಒಂದು ಸಮಸ್ಯೆ. ಅದರ ಬಗ್ಗೆ ಈಗಾಗಲೇ ರಾಜಶೇಖರ್ ಅವರು, ಪ್ರಕೃತಿ ಚಿಕಿತ್ಸಾ ತಜ್ಞರು, ಅದರ ಬಗ್ಗೆ ಒಂದು ಪ್ರಾಥಮಿಕವಾದಂಥ ಸಲಹೆ, ಸೂಚನೆ, ಕಾರಣಗಳು, ನಾವೇನು ಮಾಡಬೇಕು, ಯಾವ ರೀತಿಯಿಂದ ಅದನ್ನು ತಡೆಗಟ್ಟಬಹುದು ಮತ್ತು ಅದು ಪರಿಹರಿಸಬಹುದಾದಂಥ ಒಂದು ಸಮಸ್ಯೆಯ ಹೊರತು ಅದೊಂದು ಕಾಯಿಲೆ ಅಲ್ಲ. ಆದರೆ ನಾವೀಗ ಸೆಲ್ಫ್ ಮೆಡಿಕೇಟೆಡ್ ಅಂದರೆ ನಾವೇ ಚಿಕಿತ್ಸೆಗೆ ಮುಂದಾಗ್ತಾ ಇದ್ದೇವೆ. ಈ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥ ಮನೆ ಮದ್ದುಗಳು, ನೀವು ದಿನ ಅಲ್ಲು ಹಾಗಲಕಾಯಿ ಜ್ಯೂಸ್ ಕುಡೀರಿ ಅಥವಾ ಮೆಂತೆ ಪುಡಿ ತಿನ್ನಿ, ಹಾಗೆ ಮಾಡಿ ಹೀಗೆ ಮಾಡಿ, ಒಂದು ಸರಿ ಇನ್ಸುಲಿನ್ ಆರಂಭ ಆಯಿತು ಅಂದರೆ ನಿಮ್ಮ ಬದುಕು ಮುಗಿದೇ ಹೋಯಿತು, ಈ ರೀತಿಯ ಎಲ್ಲ ಅಪಕಲ್ಪನೆಗಳು, ತಪ್ಪು ಕಲ್ಪನೆಗಳೇನಿದೆ ಅದನ್ನೊಂದಿಷ್ಟು ಇಟ್ಕೊಂಡು ರಾಜಶೇಖರ್ ಸರ್ ಅವರೊಟ್ಟಿಗೆ ಅದನ್ನು ಕೇಳೋಣ. ಅದರ ನಿಜವಾದಂಥ ಕಲ್ಪನೆಗಳೇನು, ತಪ್ಪು ಕಲ್ಪನೆಗಳೇನು, ನಾವು ಏನು ಮಾಡಬೇಕು, ಏನು ಮಾಡಬಾರ್ದು, ಈ ಎಲ್ಲ ಗೊಂದಲಗಳಿಗೆ ಅವ್ರ ಹತ್ರ ಇವತ್ತು ಪರಿಹಾರವನ್ನು ಕೇಳೋಣ ಅಂತ ನಾವು ಕೂತಿದ್ದೇವೆ. ಸರ್ ನಮಸ್ತೆ. ನಮಸ್ತೆ ಸರ್. ಹೇಳಿ, ಈಗ ನೀವು ಹೇಳಿದಿರಿ ಡಯಾಬಿಟೀಸು ಇತ್ಯಾದಿ, ಈ ದೇಶದಲ್ಲಿ ಡಯಾಬಿಟೀಸಿನ ಇವತ್ತಿನ ಪರಿಕಲ್ಪನೆ ಹೇಗಿದೆ? ಸೊ ಇವತ್ತು ಭಾರತ ದೇಶದಲ್ಲಿ ಸುಮಾರು 10 ಕೋಟಿ ಜನಕ್ಕೆ ಡಯಾಬಿಟೀಸ್ ಇದೆ. ಸೊ ಅಷ್ಟು ವ್ಯಾಪಕವಾಗಿ ಹರಡ್ಕೊಂಡಿದೆ ಡಯಾಬಿಟೀಸ್. 4 ಜನರಿಗೆ ಒಂದು ಅಂತಾರೆ. ಹೌದು ಹೌದು. ಜೊತೆಗೆ ಪ್ರಪಂಚದಲ್ಲಿ ಸುಮಾರು 50-60 ಕೋಟಿ ಜನಕ್ಕೆ ಡಯಾಬಿಟೀಸ್ ಇದೆ. ಇದು ಲೆಕ್ಕಕ್ಕೆ ಸಿಕ್ಕಿರೋವಂಥದ್ದು, ಲೆಕ್ಕಕ್ಕೆ ಸಿಕ್ತೇ ಇರೋದು ಇನ್ನೊಂದಷ್ಟು. ಇನ್ನೇನು ಹಳ್ಳಿಗಾಡಿನಲ್ಲಿ, ಬುಡಕಟ್ಟು ಜನಾಂಗದಲ್ಲಿ, ಹೌದು, ಅದಿನ ಎಷ್ಟು ಯಾವ ಪ್ರಮಾಣದಲ್ಲಿ ಇದೆಯೋ, ಹೌದು, ಅಲ್ಲಿ ಡಯಾಬಿಟೀಸ್ ಬಂದು ಏನಾದ್ರು ಹೆಚ್ಚು ಕಮ್ಮಿ ಆಗಿ ಸತ್ತರೆ ಅದು ಭೂತ ಪ್ರೇತ ಇತ್ಯಾದಿ ಬೇರೆ ಲೆಕ್ಕಗಳಿರ್ತಾರೆ. ಡಯಾಬಿಟೀಸ್ ಬಗ್ಗೆ ಬಹಳ ತಪ್ಪು ಕಲ್ಪನೆಗಳಿದೆ. ಸೊ ವಿಶ್ವ ಆರೋಗ್ಯ ಸಂಸ್ಥೆ ಹೇಳುತ್ತೆ, ಡಯಾಬಿಟೀಸ್ ಬಗ್ಗೆ ಜನಗಳಿಗೆ ತಿಳುವಳಿಕೆ ಕೊಟ್ಟರೆ ಪ್ರಪಂಚದಲ್ಲಿರೋ ಅರ್ಧ ಡಯಾಬಿಟೀಸ್ ವಾಸಿ ಆಗುತ್ತೆ. ಸೊ ಅದು ಡಯಾಬಿಟೀಸ್ ಬಗ್ಗೆ ಅರಿವು ಇಲ್ಲದೆ ಇರೋದೇನೆ ಬಹಳ ಮುಖ್ಯವಾದ ಅಂದ್ಕೊಳ್ಳೆ ಮತ್ತು ಭಯ ಆಗ್ಬಿಡ್ತದೆ. ಅದು ಬಹಳ ಸುಲಭ. ಡಯಾಬಿಟೀಸ್ ಅನ್ನೋದು ಕಾಯಿಲೆನೆ ಅಲ್ಲ. ನಾವಿಲ್ಲಿ ನೋಡ್ತೀವಲ್ಲ, ಬಿ ಪಿ ಡಯಾಬಿಟೀಸ್ ಸ್ಟೀಸಿ ಇನ್ಯಾವುದೂ ಇಲ್ಲ, ಬಟ್ ಅದಕ್ಕೆ ತಿಳುವಳಿಕೆ ಕೊರತೆ ಕಾರಣನೇ ಡಯಾಬಿಟೀಸ್ ಹೆಚ್ಚಾಗೋದಕ್ಕೆ ಕಾರಣ ಆಗುತ್ತೆ. ಹೀಗಾಗಿ ಆ ತಿಳುವಳಿಕೆ ಕೊಡೋದೇ ದೊಡ್ಡ ಪ್ರಯತ್ನ ನಮ್ಮದು. ಈಗ ಡಯಾಬಿಟೀಸ್ ಒಮ್ಮೆ ಬಂದರೆ ಅದು ಮತ್ತೆ ಪರ್ಮನೆಂಟಾ ಹೇಗೆ? ಏನಿಲ್ಲ, ಡಯಾಬಿಟೀಸ್ ನಮ್ಮಲ್ಲೇ 100 ಜನಕ್ಕೆ ವಾಸಿ ಆಗಿದೆ. ಬರೀ ನಮ್ಮಲ್ಲಷ್ಟೇ ಅಲ್ಲ, ಪ್ರಪಂಚದ ಎಲ್ಲ ಭಾಗಗಳಲ್ಲೂ ಸಹ ಡಯಾಬಿಟೀಸ್ ವಾಸಿ ಮಾಡೋ ಒಂದು ವ್ಯವಸ್ಥೆ ಇದೆ. ಅದು ನಮ್ಮ ಫುಡ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕಷ್ಟೇ. ಚೇಂಜ್ ಮಾಡೋದು ಅನ್ನೋದಕ್ಕಿಂತ ಸರಿಯಾದ ಜೀವನ ಶೈಲಿ ಮಾಡಬೇಕಷ್ಟೇ. ಸೊ ಡಯಾಬಿಟೀಸ್ ವಾಸಿ ಮಾಡ್ಕೋಬೋದು, ಸಮಸ್ಯೆ ಏನಿಲ್ಲ. ತೀರಾ ಇನ್ಸುಲಿನ್ ಕಡಿಮೆ ಇದೆ, ವಾಸಿ ಮಾಡೋಕ್ಕಾಗ್ತಾ ಇಲ್ಲ ಅಂದಾಗ ಔಷಧಿಗಳ ಸಮಸ್ಯೆ ತಗೊಳ್ಳಿ, ಔಷಧಿ ಬಳಕೆ ಮಾಡಲಿ, ಬಟ್ ಆಹಾರ ಜೀವನ ಶೈಲಿ ಸರಿ ಮಾಡಿಕೊಂಡು ಶುಗರ್ ಲೆವೆಲ್ ನಾರ್ಮಲ್ ಅಂತ ಇಟ್ಕೊಂಡಾಗ ಅದು ಕಾಯಿಲೆ ಅಲ್ಲ, 100 ವರ್ಷ ಬೇಕಾದರೂ ಬದುಕ್ಬೋದು. ಈಗ ಒಮ್ಮೆ ಇನ್ಸುಲಿನ್ ಟ್ಯಾಬ್ಲೆಟು ಸ್ಟಾರ್ಟ್ ಮಾಡಿಬಿಟ್ರೆ ಅದಿನ್ನು ಪರ್ಮನೆಂಟ್ ಅವರ ಕೊನೆಯವರೆಗೂ ಇರಬೇಕಾದ್ರು? ಏನಿಲ್ಲ, ಇನ್ಸುಲಿನ್ ಇಲ್ಲಿ ನಮ್ಮಲ್ಲೇ ಒಂದು 60 ಯೂನಿಟ್ ಇನ್ಸುಲಿನ್ ಬಿಡಿಸಿದ್ದೀವಿ, 80 ಯೂನಿಟ್ ಇನ್ಸುಲಿನ್ ಬಿಡಿಸಿದ್ದೀವಿ. ಯಾಕೆಂತಂದರೆ ಇಲ್ಲಿ ಅಡುಗೆ ಎಣ್ಣೆ 1 ಪಟ್ಟು ಹೆಚ್ಚಿಗೆ ತಗೊಳ್ತಾ ಇರುವಾಗ ಯಾವ ಇನ್ಸುಲಿನ್ ಕೊಟ್ಟರೂ ಸಹ ಅದು ವರ್ಕ್ ಆಗೋದಿಲ್ಲ ಅದು. ಕರೆಕ್ಟ್. ಹೀಗಾಗಿ ನಮ್ಮ ಲೈಫ್ ಸ್ಟೈಲ್ ಎಷ್ಟು ಎಫೆಕ್ಟಿವ್ ಆಗಿದೆ ಅಂತಂತಂದರೆ, ಸೊ ಇನ್ಸುಲಿನ್ ಇದ್ದರೂ ಬಿಡಿಸ್ಬೋದು, ಸಮಸ್ಯೆ ಇಲ್ಲ. ಮಾತ್ರೆ ಇದ್ದರೂ ಬಿಡಿಸ್ಬೋದು, ತೀರಾ ಅವಶ್ಯಕತೆ ಇದ್ದರೆ ತಗೊಳ್ಳಿ ಅಂತಲೇ ಹೇಳ್ಬೋದು, ಸಮಸ್ಯೆ ಏನಿಲ್ಲ. ಕರೆಕ್ಟು. ಈಗ ಡಯಾಬಿಟೀಸ್ ಬಂದವರು ಅನ್ನ ತಿನ್ನಲೇಬಾರ್ದ? ಏನಿಲ್ಲ, ತಿನ್ಬೋದು ಅನ್ನ, ಕೇವಲ ಚಪಾತಿ ತಿನ್ಬೇಕಾ, ಗೋಧಿ ತಿನ್ಬೇಕು? ಅನ್ನ ತಿನ್ಬೋದು, ಬಟ್ ಏನಂತಂದ್ರೆ ಅನ್ನ ತಿನ್ನೋ ವಿಧಾನ ಸರಿ ಇಲ್ಲ. ಅನ್ನ ಯಾವ ತರ ಇವತ್ತು ಬಳಕೆ ಆಗ್ತಾ ಇದೆ, ಬೆಳಗ್ಗೆ ಆದರೆ ಹೆಚ್ಚಿಗೆ ಎಣ್ಣೆ ಸೇರ್ತಾ ಇದೆ, ಆ ಎಣ್ಣೆ ಕಡಿಮೆ ಮಾಡಿಕೊಂಡು ಬೆಳಗಿನ ಉಪಹಾರ ಎಲ್ಲ ಮಾಡ್ಬೋದು. ಚಿತ್ರಾನ್ನ ತಿನ್ಬೋದು, ಪುಳಿಯೋಗರೆ ತಿನ್ಬೋದು, ವಾಂಗಿಬಾತ್ ತಿನ್ಬೋದು, ಬಟ್ ಅದ್ರಲ್ಲಿ ಆಗ್ತಾ ಇರೋ ಎಣ್ಣೆ ಕಡಿಮೆ ಮಾಡಬೇಕು, ಅದ್ರಲ್ಲಿ ಆಗ್ತಾ ಇರೋ ತರಕಾರಿಗಳನ್ನ ಹೆಚ್ಚಿಗೆ ಮಾಡ್ಕೋಬೇಕು. ಹೀಗೆ ತರಕಾರಿಗಳನ್ನ ನಾವು ಹೆಚ್ಚಿಗೆ ಮಾಡಿಕೊಂಡು
ಸೊ ಅನ್ನದಲ್ಲಿಲ್ಲದೆ ಇರೋ ನಾರಿನ ಅಂಶವನ್ನು ನೀವು ತರಕಾರಿಗಳ ಮೂಲಕ ನೀವು ಹೊಂದಾಣಿಕೆ ಮಾಡ್ಕೊಳ್ಳೋದಾದರೆ, ಸ್ವಲ್ಪ ಮಟ್ಟಿನ ಕಾಳುಗಳ ಮೂಲಕ ನೀವು ನಾರಿನ ಅಂಶ ಹೊಂದಾಣಿಕೆ ಮಾಡ್ಕೊಳ್ಳೋದಾದರೆ, ಅಡುಗೆ ಎಣ್ಣೆ ಕಡಿಮೆ ಮಾಡ್ಕೊಳ್ಳೋದಾದರೆ, ನೀವು ಅನ್ನ ಆದರೂ ತಿನ್ನಿ, ನೀವು ರೊಟ್ಟಿ ಆದರೂ ತಿನ್ನಿ, ಸೊ ಯಾವ ಆಹಾರಗಳಾದರೂ ತಗೋಬೇಕು, ಎಣ್ಣೆ ಉಪ್ಪು ಕಡಿಮೆ ಮಾಡ್ಕೋಬೇಕು, ತರಕಾರಿಗಳನ್ನು ಹೆಚ್ಚಿಗೆ ಬೆಳಗ್ಗೆ ಮೊಳಕೆ ಬರಿಸಿದ ಕಾಳು ತರಕಾರಿ ಹಣ್ಣು ಇತ್ಯಾದಿ ಎಲ್ಲ ರಾ ಎಲ್ಲ ತಿನ್ಬೋದಾ? ಇಲ್ಲ, ತಿನ್ಬೋದು, ಬಟ್ ಕಾಳುಗಳನ್ನು ಕಡಿಮೆ ತಿನ್ಬೇಕು. ಅದರಲ್ಲಿ ಕಾಳುಗಳಲ್ಲಿ ಹೆಚ್ಚಿಗೆ ತಿಂದರೆ ಸೊ ಹೆಚ್ಚಿಗೆ ಗ್ಯಾಸ್ಟ್ರಿಕ್ ಫಾರ್ಮೇಷನ್ ಆಗ್ಬೋದು, ಆಮೇಲೆ ಹೆಚ್ಚಿಗೆ ಕಾಳುಗಳನ್ನು ಅಗಿದು ತಿನ್ನದೇ ಇರೋದ್ರಿಂದ ಬೇರೆ ಬೇರೆ ಸಮಸ್ಯೆಗಳು ಕಾರಣ ಆಗ್ಬೋದು. ಸೊ ಒಂದಿಡೀ ಕಾಳು ಇದ್ದಾಗ ಒಂದು ನಾಲ್ಕು ಇಡೀ ತರಕಾರಿಗಳ ಜೊತೆಗೆ ಒಂದು ಸ್ವಲ್ಪ ಮಟ್ಟಿಗೆ ನೀವು ಯಾವುದಾದ್ರೂ ಒಂದು ತಿಂಡಿ, ಇಡ್ಲಿ ಇರ್ಬೋದು, ದೋಸೆ ಇರ್ಬೋದು, ತೊಗೊಂಡ್ರೆ ಸಮಸ್ಯೆ ಏನಾಗೋದಿಲ್ಲ. ಈಗ ನಾವು ಡಯಾಬಿಟಿಸ್ ಬಂದವರು ಹಣ್ಣು ಹಂಪಲು ಜ್ಯೂಸು ಇದೆಲ್ಲ ಎಷ್ಟು ತಿನ್ನಬೇಕು, ಎಷ್ಟು ಕುಡಿಬೇಕು, ಹೌದು ಅಥವಾ ಯಾವ್ದು ಕುಡಿಬಾರದು, ಏನ್ ಕತೆ? ಸೊ ವಿಶೇಷವಾಗಿ ಡಯಾಬಿಟಿಸ್ ಬಂದಿರೋರು ಜ್ಯೂಸ್ಗಳು ಕುಡಿಯೋದಕ್ಕೆ ಹೋಗ್ಬಾರ್ದು. ಯಾಕೆಂದ್ರೆ ಜ್ಯೂಸಲ್ಲಿ ಜ್ಯೂಸ್ ಕುಡಿಯೋದಾದ್ರೆ 2 ನಿಮಿಷ, ಒಂದು ಹಣ್ಣು ಅಥವಾ ಇನ್ನೇನ ತಿನ್ನಬೇಕು ಅಂದರೆ 10 ನಿಮಿಷ ಬೇಕಾಗುತ್ತೆ. ಹೀಗಾಗಿ ಜ್ಯೂಸಲ್ಲಿ ಬಹುತೇಕ ಕೆಲವರು ನಾರಿನಂಶ ತೆಗೆದಿರ್ತಾರೆ, ಇನ್ನು ಕೆಲವರು ಸಕ್ಕರೆ ಬೆರೆಸಿರ್ಬೋದು. ತೀರಾ ಎಮರ್ಜೆನ್ಸಿ ಇದ್ದಾಗ, ತುಂಬ ಶುಗರ್ ಲೆವೆಲ್ ಡ್ರಾಪ್ ಆಗ್ತಾ ಇದೆ ಅಂದಾಗ, ಬೆಳಗಿನ ಊಟ ತುಂಬ ಕಡಿಮೆ ಆಗೋಗಿದೆ, ಇಲ್ಲ ಏನೋ ಡೋಸೇಜ್ ಜಾಸ್ತಿ ಆಗಿಬಿಟ್ಟಿದೆ, ತುಂಬ ನಿಶಕ್ತಿ ಆಗಿಬಿಟ್ಟಿದೆ, ಶುಗರ್ ಲೆವೆಲ್ ಲೋ ಆಗ್ತಾ ಇದೆ ಅನ್ನಿಸ್ದಾಗ ಮಾತ್ರ ಜ್ಯೂಸ್ಗೆ ಹೋಗಬೇಕೇ ವಿನಃ ನಿತ್ಯ ಯಾವುದೇ ಕಾರಣಕ್ಕೂ ಜ್ಯೂಸ್ಗಳಿಗೆ ಹೋಗಬೇಕಾಗಿಲ್ಲ. ಇನ್ನು ಹಣ್ಣುಗಳ ವಿಚಾರ ಬರೋದಾದರೆ, ಶುಗರ್ ಲೆವೆಲ್ ಏನಾದರೂ ಒಂದು HbA1c ಒಂದು 8ಕ್ಕಿಂತ ಕಡಿಮೆ ಇರೋದಾದರೆ, ಅವಾಗ ಎಷ್ಟಿರುತ್ತೆ, ಸಹಜವಾಗಿ ಒಂದು 150-180 ರೇಂಜಲ್ಲಿರುತ್ತೆ. ಅಂದರೆ ಶುಗರ್ ಲೆವೆಲ್ ಕಂಟ್ರೋಲಲ್ಲಿದ್ದರೆ ಹಣ್ಣುಗಳ ಸೇವನೆ ಮಿತವಾಗಿ ಬಳಸ್ಬೋದು. ಬಟ್ ಆಲ್ರೆಡಿ ಶುಗರ್ ಲೆವೆಲ್ ಜಾಸ್ತಿ ಇದೆ, HbA1c ಒಂದು 8, 9, 10, 12 ಇದೆ, ಫಾಸ್ಟಿಂಗಲ್ಲೇ ನಿಮ್ಗೆ 250-300 ಇದೆ ಅಂದಾಗ ಹಣ್ಣುಗಳ ಸೇವನೆ ಬೇಡಿ. ಇಮ್ಮಿಡಿಯೇಟಾಗಿ ನಾವು ಮಾಡಬೇಕಾಗಿರೋದು ಹಣ್ಣುಗಳು ತಿನ್ನೋದಲ್ಲ, ಶುಗರ್ ಲೆವೆಲ್ನ ಡೌನ್ ಮಾಡಿಕೊಂಡು ಒಂದು HbA1c ಒಂದು 8ಕ್ಕಿಂತ ಕಡಿಮೆ ಮಾಡಿಕೊಂಡು ಆವಾಗ ಹಣ್ಣುಗಳ ಸೇವನೆ ದಿನಕ್ಕೆ ಒಂದು 100 ಗ್ರಾಮ್ ತಗೋಬೋದು. ತಗೋಬೋದು. ಈ ಡಯಾಬಿಟೀಸ್ನಲ್ಲಿ ನೀವು ಹೇಳಿದ್ರಿ ಈಗ ಶುಗರು ಶೂಟೌಟ್ ಆಗೋದು ಅಥವಾ ಜಾಸ್ತಿ ಆಗೋದು, ಅದರ ಲಕ್ಷಣ ಏನು? ಅಗೇನ್ ತುಂಬ ನಿಶಕ್ತಿ ಅಶಕ್ತಿ ಬರುತ್ತೆ, ಯೂರಿನೇಷನ್ ಹೆಚ್ಚಿಗೆ ಆಗ್ತಾ ಹೋಗ್ಬೋದು, ಬೆವರು ಹೆಚ್ಚಿಗೆ ಬರ್ಬೋದು ಅಥವಾ ತುಂಬ ಹೆಚ್ಚು ಅಶ್ವಾಗ್ತಾ ಹೋಗ್ಬೋದು. ಶುಗರ್ ಲೆವೆಲ್ 400-500 ಹೋದರೆ ಸಿವಿಯರ್ ಟೈರ್ಡ್ನೆಸ್ ಬಂದ್ಬಿಡುತ್ತೆ. ಎಷ್ಟು ವಾಕಿಂಗ್ ಮಾಡಬೇಕು? ವಾಕಿಂಗ್ ಬಹಳ ಇಂಪಾರ್ಟೆಂಟು. ಡಯಾಬಿಟೀಸ್ ಪ್ರಿವೆನ್ಷನ್ ಇರ್ಬೋದು, ಡಯಾಬಿಟೀಸ್ ಅಂದರೆ ಬರದೇ ಇರೋ ಥರ ಜೀವನ ಶೈಲಿ, ಡಯಾಬಿಟೀಸ್ ಬಂದವ್ರಿಗೆ ಹೇಗೆ ಅಂತಂದರೆ ಅವರ ಒಂದು ಶಕ್ತಿ ಸಾಮರ್ಥ್ಯ ನೋಡಿ ವಾಕಿಂಗ್ ಮಾಡಬೇಕು. ಯಾಕೆಂದರೆ ಸಹಜವಾಗಿ 1 ನಿಮಿಷ ಕಾಲ್ನಡಿಗೆ ಮಾಡಿದ್ರೆ 1 ಪಾಯಿಂಟ್ ಆದರೂ ಶುಗರ್ ಲೆವೆಲ್ ಡೌನ್ ಆಗಬೇಕು, ಇನ್ನು ಆವಾಗ 30 ನಿಮಿಷ ವಾಕ್ ಮಾಡಿದ್ರೆ 30 ಪಾಯಿಂಟ್ ಆದರೂ ಡೌನ್ ಆಗಬೇಕು, ಅಟ್ಲೀಸ್ಟ್ 60 ನಿಮಿಷ ವಾಕ್ ಮಾಡಿದ್ರೆ ಅಟ್ಲೀಸ್ಟ್ 30ರಿಂದ 1 60 ಪಾಯಿಂಟ್ಸ್ ಆದರೂ ಶುಗರ್ ಡೌನ್ ಆಗಬೇಕು. ಹೀಗೆ ವಾಕಿಂಗ್ ಅನ್ನೋದು ಸಕ್ಕರೆ ಪ್ರಮಾಣ ಕಡಿಮೆ ಮಾಡ್ಕೊಳ್ಳೋದು ಬಹಳ ಮುಖ್ಯವಾದ ಒಂದು ವಿಧಾನ. ಬಟ್ ಕೆಲವರಲ್ಲಿ ಏನಾಗುತ್ತೆ ಅಂದರೆ, ಯಾರಲ್ಲಿ ಸ್ಟ್ರೆಸ್ ಕ್ರಿಯೇಟ್ ಆಗ್ತಾ ಇರುತ್ತೆ, ಹೆಚ್ಚಿಗೆ ವಾಕಿಂಗ್ ಮಾಡಿದ್ರೆ ಶುಗರ್ ಲೆವೆಲ್ ರೈಸ್ ಆಗೋ ಚಾನ್ಸಸ್ ಇರುತ್ತೆ. ಹೆಚ್ಚಿಗೆ ವಾಕಿಂಗ್ ನಾರ್ಮಲ್ ಅಂದ್ರೆ ಏನು? ನಾರ್ಮಲ್ ಅಂತಂದ್ರೆ 1/2 ಗಂಟೆ ಮಾಡಿ, ಮ್ಯಾಕ್ಸಿಮಮ್ ಅಂದ್ರೆ 1 ಗಂಟೆ ಮ್ಯಾಕ್ಸಿಮಮ್ ಅಂದ್ರೆ ಅದು ಅವರ ವಯಸ್ಸು ಮತ್ತೆ ಶಕ್ತಿಯನ್ನ ಅನುಭವಿಸುತ್ತೆ, ಡಿಪೆಂಡ್ ಆಗುತ್ತೆ. ಸೊ ವಾಕಿಂಗ್ ಮಾಡಿ ಬಂದ್ಮೇಲೆ ನಿಮಗೆ ಟೈರ್ಡ್ನೆಸ್ ಹೆಚ್ಚಿಗೆ ಆಗಬಾರ್ದು. ವಾಕಿಂಗ್ ಮಾಡಿದ್ಮೇಲೆ ನಿಮ್ಗೇನೋ ಸುಸ್ತಾಗ್ತಾ ಇದೆ, ಯಾಕೋ ಮೊದಲಿಗಿಂತ ನಿಮ್ಗೆ ಟೈರ್ಡ್ನೆಸ್ ಅನ್ಸಿದ್ರೆ ಅಂತಂದ್ರೆ ಅದು ನಿಮಗೆ ವಾಕಿಂಗ್ ಜಾಸ್ತಿ. ಆ ಒಂದು ಎಚ್ಚರಿಕೆಯನ್ನು ಉಪಯೋಗಿಸ್ಕೊಂಡು 1/2 ಗಂಟೆ ಅಥವಾ 1/2 ಗಂಟೆ ಮಾಡೋಕ್ಕಾಗಲ್ಲ, 1/2 ಗಂಟೆ 2 ಸರಿ ಮಾಡಿ, ಇಲ್ಲ ಕೆಲವು ತುಂಬ ಸೀನಿಯರ್ ಸಿಟಿಜನ್ಸ್ ಬರ್ತಾರೆ 1/2 ಗಂಟೆನೂ ವಾಕ್ ಮಾಡೋಕ್ಕಾಗಲ್ಲ, ಅವಾಗ 5 ನಿಮಿಷ 3 ಸರಿ ಮಾಡಿ, ಇಲ್ಲ ನಮ್ಮ ಶಕ್ತಿ ಇದೆ ಏನೋ ಓವರ್ ವೈಟಿಂದ ಬಂದಿದೆ ಅನ್ನೋ ಕಾರಣಕ್ಕಿದ್ದರೆ ನೀವು 1/2 ಗಂಟೆ 2 ಸರಿ ಆದರೂ ಮಾಡಿ, 3 ಸರಿ ಆದರೂ ಮಾಡಿ, ಬಟ್ ಒಟ್ಟಾರೆ ನಿಮ್ಮ ಕಾಲ್ನಡಿಗೆಯಿಂದ ಎಷ್ಟು ಶುಗರ್ ಡೌನ್ ಆಗ್ತಾ ಇದೆಯಾ, ಎಷ್ಟು ಡೌನ್ ಆಗ್ತಾ ಇದೆಯಾ ಅಥವಾ ಏನಾದರೂ ಏರ್ಪೇರ್ ಆಗ್ತಾ ಇದೆಯಾ ಅಂತ ವಾಕಿಂಗ್ ಮಾಡಿದ ಮೇಲೆ 10-15 ನಿಮಿಷ ಗ್ಯಾಪ್ ಕೊಟ್ಕೊಂಡು ನೀವು ಸಕ್ಕರೆಯ ಪ್ರಮಾಣ ಚೆಕ್ ಮಾಡ್ಕೊಳ್ಳಿ. ಈ ಸೆಲ್ಫ್ ಚೆಕ್ ಅನ್ನೋದು ಇದೆಯಲ್ಲ, ಸೆಲ್ಫ್ ಶುಗರ್ ಮಾನಿಟರಿಂಗ್ ಬಹಳ ಮುಖ್ಯವಾದ ಪ್ರಾಮುಖ್ಯತೆ ತೋಳುತ್ತೆ. ಈಗ ನಮ್ಮಲ್ಲಿ ಒಂದು ಬಹಳ ಒಂದು ಬೇರೆ ಬೇರೆ ಹವ್ಯಾಸಗಳು ಶುರು ಆಗಿದೆ, ಮಧುನಾಶಿನಿ ಎಲೆ ತಿನ್ನಿ ಅದನ್ನ ಕಂಟ್ರೋಲ್ ಆಗುತ್ತೆ ಅಂತಾರೆ, ಆಮೇಲೆ ಇದು ಮೆಂತೆ ಪುಡಿ ಮಾಡಿ ದಿನ ಬೆಳಗ್ಗೆ 1 ಚಮಚ ಸಂಜೆ 1 ಚಮಚ ಅಂತಾರೆ, ಆಮೇಲೆ ನಮ್ಮ ಈ ಹಾಗಲಕಾಯಿಯನ್ನು ಜ್ಯೂಸ್ ಮಾಡಿ ಕುಡಿರಿ ಅಂತಾರೆ, ಇದ್ರ ಬಗ್ಗೆ ಏನು ಹೇಳ್ತೀರಿ? ಸೊ ಇವೆಲ್ಲ ಈ ಮಧುನಾಶಿನಿ ಮೆಂತೆ ಪೌಡರ್ ತಗೊಳ್ಳೋಂಥದ್ದು ಅಥವಾ ಕರಿಬೇವಿನ ಸೊಪ್ಪು ಜ್ಯೂಸ್ ಕುಡಿಯುವಂಥದ್ದು ಇದೆಲ್ಲ ಹಿಂದೆ ವರ್ಕ್ ಆಗ್ತಾ ಇತ್ತು. ಹಿಂದೆ ಅಂತಂದರೆ 20 ವರ್ಷಗಳ ಹಿಂದೆ ಇದೆಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇತ್ತು, ನೀವು ನೇರಳೆ ಪುಡಿ ತೊಗೊಳ್ಳೋದ್ರಿಂದ ಇದೆಲ್ಲ ವರ್ಕೌಟ್ ಆಗ್ತಾ ಇತ್ತು. ಬಟ್ ಈಗ ಇದ್ಯಾವುದು ಕೆಲಸ ಮಾಡ್ತಾ ಇಲ್ಲ. ಯಾಕೆ ಅಂತ ಉದಾಹರಣೆಗೆ ಬೆಳಗ್ಗೆ ಮಧುನಾಶಿನಿ ಸೊಪ್ಪು ತಿಂದ್ರಿ, ಬಟ್ ಸೊಪ್ಪು ತಿಂದಮೇಲೆ ಬೆಳಗ್ಗೆ ಟಿಫನಲ್ಲಿ ಎಷ್ಟು ಎಣ್ಣೆ ಸೇರ್ತಾ ಇದೆ, ಎಷ್ಟು ಆಹಾರ ಹೊಟ್ಟೆಗೆ ಸೇರ್ತಾ ಇದೆ ಅದನ್ನ ಮೇಲೆ ಮಧುನಾಶಿನಿ ಕೆಲಸ ಮಾಡುತ್ತೆ. ನೀವು ಅದೆಲ್ಲ ತಿಂದು ಇದನ್ನು ಸರಿ ತಿಂದರೆ
ಏನು ವರ್ಕ್ ಇನ್ಸುಲಿನೇ ವರ್ಕ್ ಆಗ್ತಾ ಇಲ್ಲ, ಇನ್ನು ಮಧುನಾಶಿನಿ ಎಲ್ಲಿ ವರ್ಕೌಟ್ ಆಗುತ್ತೆ. ಹೀಗಾಗಿ ಮಧುನಾಶಿನಿ ಮೆಂತ್ಯ ಸೊಪ್ಪು ಇವುಗಳೆಲ್ಲ ಚೆನ್ನಾಗಿ ಕೆಲಸ ಮಾಡಬೇಕು ಅಂದರೆ ಮತ್ತೆ ನಮ್ಮ ಜೀವನ ಶೈಲಿ ಬದಲಾವಣೆ ಮಾಡ್ಕೊಳ್ಳಿ. ಬೆಳಗ್ಗೆ ನಾನು ಚೆನ್ನಾಗಿ ಮಧುನಾಶಿನಿ ತಿಂದಿದ್ದೀನಿ, ಹಾಗಲಕಾಯಿ ಜ್ಯೂಸ್ ತಿಂದಿದ್ದೀನಿ ಅಂತ ವಾಕಿಂಗೇ ಮಾಡಿದೆ, ಕೂತ್ಕೊಂಡು ಕಡೆ ಕೂತ್ಕೊಂಡಿದ್ದು ಬೆಳಗ್ಗಿಂದ ಸಂಜೆವರೆಗೂ ಪದೇ ಪದೇ ತಿಂತಾ ಇದ್ದರೆ ಯಾವ ಮಧುನಾಶಿನಿನೂ ವರ್ಕ್ ಆಗಲ್ಲ, ಯಾವ ಕರಿಬೇವಿನ ಜ್ಯೂಸು ವರ್ಕೌಟ್ ಆಗಲ್ಲ, ಟ್ಯಾಬ್ಲೆಟ್ಸು ಸಾಕಾಗಲ್ಲ, ಇನ್ಸುಲಿನ್ ಸಹ ಸಾಕಾಗಲ್ಲ. ಹೀಗಾಗಿ ನಮ್ಮ ಪ್ರತಿ ಆಹಾರದ ಅಂಶ, ಪ್ರತಿ ಜೀವನ ಶೈಲಿ ಅಂಶ ಇವತ್ತು ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಡಯಾಬಿಟಿಸ್ ಬಂದವರೆಲ್ಲ ಚಪಾತಿಗೆ ಅಂದರೆ ಈ ಗೋಧಿ ಹಿಟ್ಟಿಗೆ, ಗೋಧಿ ಚಪಾತಿಗೆ ಕನ್ವರ್ಟ್ ಆಗ್ತಾ ಇದೆ. ಹೌದು ಹೌದು, ಈಗ ಅದು ಒಂದು ರೀತಿಯ ಭಾರತದಲ್ಲಂತೂ ಅತಿಯಾಗಿ ಅದು ವ್ಯಾಪಿಸ್ತಾ ಇದೆ. ಹೌದು, ಕೆಲವರು ನಿಮ್ಮಂಥವ್ರು ಹೇಳ್ತಾರೆ ಅತಿಯಾದ ಗೋಧಿ ಸೇವನೆ ಒಳ್ಳೇದಲ್ಲ ಅಂತ, ಈಗ ಅದ್ರ ಬಗ್ಗೆ ಏನು? ಸೊ ಗೋಧಿ ಚಪಾತಿ, ಈಗ ಡಯಾಬಿಟಿಸ್ ಬಂದವರು ಹೆಚ್ಚಿಗೆ ಚಪಾತಿ ತಿಂದರೆ ಅವ್ರಿಗೆ ಬೇರೆ ಕಾಂಪ್ಲಿಕೇಶನ್ ಇಟ್ಕೊಂಡು ಇಲ್ಲಿ ಬರ್ತಾ ಇದ್ದಾರೆ. ಸೊ ಡಯಾಬಿಟಿಸ್ ಬಂತು, ಚೆನ್ನಾಗಿ ಚಪಾತಿಗಳು ತಿಂದುಕೊಂಡು ಶುಗರ್ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಅಂತ ಹೋದಾಗ ಮಂಡಿ ನೋವುಗಳು ಕಾರಣ ಆಗ್ಬೋದು, ಇಲ್ಲ ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ ಅಲ್ಸರ್ ಶುರು ಆಗ್ಬೋದು. ಅದರಲ್ಲೂ ವಿಶೇಷವಾಗಿ ಗೋಧಿ ಹೆಚ್ಚಿಗೆ ಬಳಸಿದಾಗ ಸೊ ವೀಟ್ ಗ್ಲೂಟೆನ್ ಇಂಟಾಲರೆನ್ಸ್ ಅಂತ ಒಂದು ಬರುತ್ತೆ. ಅಂದರೆ ಗೋಧಿಯಲ್ಲಿ ಒಂದು ವಿಶಿಷ್ಟವಾದ ಒಂದು ಪ್ರೋಟೀನ್ ಇದೆ, ಅದು ಗ್ಲೂಟೆನ್ ಅನ್ನೋ ಒಂದು ಪ್ರೋಟೀನು. ಆ ಪ್ರೋಟೀನ್ ಏನಾದರೂ ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ನಮ್ಮದೇ ಇದೆ ಜಠರಕ್ಕಿಲ್ಲ ಅಂದಾಗ ಅದು ನಮಗೆ ಒಗ್ಗೋದಿಲ್ಲ. ಅದರಿಂದ ಅಸಿಡಿಟಿ, ಗ್ಯಾಸ್ಟ್ರಿಕ್ ಸಮಸ್ಯೆಗಳು, ಮತ್ತು ಬಿ ಟ್ವೆಲ್ ಡ್ರಾಪ್ ಆಗುವಂಥದ್ದು, ಮತ್ತು ಬಿ ಟ್ವೆಲ್ ಡ್ರಾಪ್ ಆದರೆ ಬಿ ಟ್ವೆಲ್ ಡಿಫಿಷಿಯನ್ಸಿ ಡಿಸಾರ್ಡರ್ಸು, ನಿದ್ದೆ ಕಡಿಮೆ ಆಗೋದು, ನಿಶಕ್ತಿ ಆಗುವಂಥ ಈ ಸಮಸ್ಯೆಗಳೆಲ್ಲ ಒಂದು ಟ್ರಿಗರ್ ಆಗ್ತಾ ಹೋಗುತ್ತೆ. ಒಟ್ಟಾರೆ ಸೊ ಅತಿಯಾಗಿ ಯಾವುದು ಮಾಡೋಕ್ಕೆ ಹೋಗಬೇಡಿ. ಅತಿ ಆದರೆ ಅಮೃತಾನೂ ವಿಷ. ನಾಲ್ಕಾರು ರೀತಿ ಧಾನ್ಯಗಳಿದೆ, ಅಕ್ಕಿ ಬಳಸಬಾರ್ದು ಅಂತೇನಿಲ್ಲ, ಬಳಸಿ, ಬಟ್ ಕಡಿಮೆ ಬಳಸಿ, ಹೆಚ್ಚಿಗೆ ತರಕಾರಿಗಳನ್ನು ಬಳಸ್ಕೊಳ್ಳಿ, ಎಣ್ಣೆ ಕಡಿಮೆ ಮಾಡ್ಕೊಳ್ಳಿ, ಅವಾಗ ಚಪಾತಿಗಳೇ ತಿನ್ನಬೇಕು ಅಂತೇನಿಲ್ಲ. ರಾಗಿ ಉಪಯೋಗ ಮಾಡಿ, ಜೋಳ ಉಪಯೋಗ ಮಾಡಿ, ರಾಗಿಯನ್ನು ಉಂಬುವನು ನಿರೋಗಿಯಾಗುವನು, ಜೋಳವನ್ನು ತಿಂಬುವನು ತೋಳದಂತಾಗುವನು. ಸೊ ಹೀಗೆ ನಾವು ನಾಲ್ಕಾರು ರೀತಿ ಧಾನ್ಯಗಳನ್ನು ಬಳಸ್ತಾ ಹೋಗಬೇಕು. ಈಗ ಡಯಾಬಿಟಿಸ್ ಬಂದವರು ಉಪವಾಸ ಮಾಡ್ಬೋದಾ? ಮಾಡ್ಬೋದು, ಬಟ್ ಏನಂತಂದರೆ ಸ್ವಲ್ಪ ಗೈಡೆಡ್ ಫಾಸ್ಟಿಂಗ್ ಅಂತ ಮಾಡಬೇಕು. ಗೈಡೆಡ್ ಫಾಸ್ಟಿಂಗ್ ಹೇಗೆ ಅಂತಂದರೆ ಒಂದು ಎಕ್ಸ್ಪರ್ಟ್ ಅಡ್ವೈಸಲ್ಲಿ ಮಾಡಬೇಕಾಗುತ್ತೆ. ಹಾಗೆ ಉಪವಾಸ ಮಾಡಬಹುದು ಅಂತ ಒಬ್ಬ ಎಕ್ಸ್ಪರ್ಟ್ ತೀರ್ಮಾನ ಮಾಡೋದು ಅಂದರೆ ನೇಚರ್ ಕ್ಯೂರ್ ಸೆಂಟ್ರ್ಗಳಲ್ಲಿ ಮಾಡಿಸ್ತೀವಿ ನಾವು. ಅಲ್ಲಿ ನಾವು ತೀರಾ ಲಾಂಗ್ ಫಾಸ್ಟಿಂಗ್ ಏನೂ ಮಾಡಿಸಲ್ಲ, ಶಾರ್ಟ್ ಫಾಸ್ಟಿಂಗ್ ಅಂತ ಮಾಡಿಸ್ತೀವಿ. ಅಲ್ಲಿ ಶುಗರ್ ಲೆವೆಲ್ ಮಾನಿಟ್ರಿಂಗ್ ಅಂತ ನಡೀತಾ ಇರುತ್ತೆ, ಅಂದರೆ ಶುಗರ್ ಲೆವೆಲ್ ಎಷ್ಟು ಕಡಿಮೆ ಆಗ್ತಾ ಇದೆಯಾ, ಹೆಚ್ಚಾಗ್ತಾ ಇದೆಯಾ ಅಂತ ನೋಡ್ತೀವಿ. ಆ ಉಪವಾಸ ಮಾಡಿದ್ದ ಒಂದು ಅವಧಿಯಲ್ಲಿ ಹೊತ್ತಲ್ಲಿ ಯಾವುದೇ ವಿಶೇಷವಾಗಿ ಮಾತ್ರೆಗಳು ಔಷಧಿಗಳು ತೊಗೊಳ್ಳೋ ಹಾಗಿಲ್ಲ. ಹಾಗೆ ಮಾತ್ರೆ ಔಷಧಿಗಳನ್ನು ಕೊಡ್ದೇನೆ ಉಪವಾಸ ಮಾಡೋ ಸಾಮರ್ಥ್ಯ ಅವ್ರಿಗಿದೆಯಾ ಅಂತ ನಾವು ತೀರ್ಮಾನ ಮಾಡಿ ಮಾಡಿದಾಗ ಸೊ ಬಹಳ ಒಳ್ಳೆಯ ರಿಸಲ್ಟ್ಸು ಬರುತ್ತೆ. ಆದರೆ ಉಪವಾಸ ಏನೋ ಎಲ್ಲೋ ಓದಿದ್ವಿ ನೋಡಿದ್ವಿ ಯಾರೋ ಹೇಳಿದ್ರು ಸೊ ಉಪವಾಸ ಮಾಡಿಬಿಡ್ತೀವಿ ಅಂತ ಮಾಡಿ ಸೊ ಏರ್ಪೇರಾದರೆ ಸ್ವಂತ ಮಾಡೋಕ್ಕೆ ಹೋಗಬಾರ್ದು. ಯಾವುದೋ ಒಂದು ಮಾರ್ಗದರ್ಶನ, ಒಂದು ಮಾರ್ಗದರ್ಶನದಲ್ಲಿ ಉಪವಾಸ ತತ್ವವನ್ನು ಅಳವಡಿಸ್ಕೊಂಡು ಮಾಡಬೇಕು. ತೀರಾ ನಾವು ಉಪವಾಸ ಮಾಡೋಕ್ಕಾಗಲ್ಲ, ಒಂದೊತ್ತು ಉಪವಾಸ ಮಾಡೋಕ್ಕಾಗಲ್ಲ ಅನ್ನೋದಾದರೆ ಮೂರು ಹೊತ್ತು ಊಟ ಮಾಡಿ, ಊಟಕ್ಕೆ ಮುಂಚೆ ಚೆನ್ನಾಗಿ ಹಸಿವಿರೋ ಥರ ಊಟ ಮಾಡಿ, ಹಸಿವಿಲ್ಲ ದುಣ ಬೇಡ ಅನ್ನೋ ಸರ್ವಜ್ಞನ ಕಾನ್ಸೆಪ್ಟ್ ಏನಿದೆ ಅದನ್ನು ಅಳವಡಿಸ್ಕೊಂಡ್ರೆ ಸಾಕು, ಶುಗರ್ ಕಂಟ್ರೋಲ್ ಆಗುತ್ತೆ. ಕೊನೆಯದಾಗಿ ಈ ಶುಗರ್ ಬಂದವರಿಗೆ ಮತ್ತು ಬರದೇ ಇದ್ದ ಹಾಗೆ ತಡೆಯೋರಿಗೆ ಶುಗರ್ನ ಬಗ್ಗೆ ಇದ್ದಂಥ ಈ ತಪ್ಪು ಕಲ್ಪನೆಗಳಿಗೆ ಏನೇನು ಹೇಳಿಕೆ? ಸೊ ಹೆದರ್ಕೊಳ್ಳೇಬೇಕಾಗಿಲ್ಲ. ಡಯಾಬಿಟಿಸ್ ಒಂದು ನಿಮಗೆ ಉದಾಹರಣೆ ಹೇಳಿಬಿಡ್ತೀನಿ. ಮೆಕ್ಲಿನ್ ಅಂತ ಒಬ್ಬರು ಜರ್ಮನ್ನಲ್ಲಿದ್ದರು, ತುಂಬ ಹೈ ಶುಗರ್ ಆಗ್ಬಿಟ್ಟು ಅವ್ರಿಗೆ ಕೋಮಾಗೆ ಹೋಗ್ಬಿಡ್ತಾರೆ. ಹೀಗೆ ಕೋಮಾಗೆ ಹೋಗಿರೋ ಆ ಮೆಕ್ಲಿನ್ ಅನ್ನೋ ವ್ಯಕ್ತಿಯನ್ನು ಹಾಸ್ಪಿಟ್ಲ್ ಕರ್ಕೊಂಡೋಗಿ ಐ ಸಿ ಯುಗೆ ಅಡ್ಮಿಟ್ ಮಾಡ್ತಾರೆ. ಅವರು ಬ್ಲಡ್ ಶುಗರ್ ನೋಡ್ತಾರೆ, ರ್ಯಾಂಡಮ್ ಬ್ಲಡ್ ಶುಗರು, ಇಲ್ಲಿವರೆಗೂ ಮೆಡಿಕಲ್ ರೆಕಾರ್ಡಲ್ಲಿ ರೀಚ್ ಆಗಿಲ್ಲ. 1311 1311 ಹೋಗಿರುತ್ತೆ ಬ್ಲಡ್ ಶುಗರ್ ಲೆವೆಲ್, ರ್ಯಾಂಡಮ್ ಶುಗರ್ ಲೆವೆಲ್ಲು. ಸೊ ಅವರು 3 ತಿಂಗಳು ಕೋಮಾದಲ್ಲಿರ್ತಾನೆ, ಇನ್ನು ಎದ್ದು ಬರೋದಿಲ್ಲ ಅಂತ ಡಾಕ್ಟರ್ಸ್ ಡಿಕ್ಲೇರ್ ಮಾಡಿರ್ತಾರೆ. 3 ತಿಂಗಳ ನಂತರ ಜ್ಞಾನ ಬರುತ್ತೆ, ಕಂಟ್ರೋಲ್ ಆಗುತ್ತೆ, ರೆಸ್ಪಾನ್ಸ್ ಮಾಡ್ತಾನೆ, ಕಂಪ್ಲೀಟಾಗಿ ಡಯಾಬಿಟೀಸ್ ಹಾಸ್ಪಿಟ್ಲಲ್ಲಿ ನಾರ್ಮಲ್ ಆಗುತ್ತೆ. ಸೊ ಅವನು ಕಿಡ್ನಿ, ಹಾರ್ಟು, ಬ್ರೈನ್ ಎಲ್ಲ ಇಂಟ್ಯಾಕ್ಟ್ ಆಗಿರುತ್ತೆ, ನೀನು ಮನುಷ್ಯನೇ ಅಲ್ಲ ಹೋಗು ಅಂತ ಹೇಳಿಬಿಡ್ತಾರೆ. ಅಷ್ಟರ ಮಟ್ಟಿಗೆ ಅವನು ಸುಧಾರಣೆ ಆಗುತ್ತೆ. ಸೊ ಮನೆಗೆ ಬಂದಮೇಲೆ ಜಿದ್ದಿಗೆ ಬೀಳ್ತಾನೆ. ಎಷ್ಟು ಜಿದ್ದಿಗೆ ಬೀಳ್ತಾನೆ ಅಂತಂದರೆ ಡಯಾಬಿಟಿಸಿಂದ ನಾನು ಸಾಯಬಾರ್ದು, ನಾನು ಡಯಾಬಿಟಿಸನ್ನ ಸಾಯಿಸ್ಬೇಕು ಅಂತ 1 ವರ್ಷ ಬರೀ ಇಷ್ಟೇ, ಎಣ್ಣೆ ಕಡಿಮೆ ಮಾಡ್ಕೊಳ್ಳೋದು, ಉಪ್ಪು ಕಡಿಮೆ ಮಾಡ್ಕೊಳ್ಳೋದು, ತರಕಾರಿಗಳು ಹೆಚ್ಚಿಗೆ ತೊಗೊಳ್ಳೋದು, ಚೆನ್ನಾಗಿ ಕಾಲ್ನಡಿಗೆ ಮಾಡೋವಂಥದ್ದು, ಸಂಜೆ ಬೇಗ ಊಟ ಮಾಡೋವಂಥದ್ದು, ಚೆನ್ನಾಗಿ ಸನ್ಲೈಟ್ ತೊಗೊಳ್ಳೋವಂಥದ್ದು. ಅಂದರೆ ಒಟ್ಟಾರೆ ನಮ್ಮ ಆಹಾರ ಜೀವನ ಶೈಲಿ ಬದಲಾವಣೆ ಮಾಡ್ಕೊಳ್ಳೋದ್ರ ಮೂಲಕ ಒಂದೇ 1 ವರ್ಷದಲ್ಲಿ ಅವರ ಎಚ್ ಪಿ ಎಮ್ ಸಿ 14 ರಿಂದ 5.4 ಬರುತ್ತೆ, ಡಯಾಬಿಟೀಸ್ ವಾಸಿ ಆಗುತ್ತೆ. ಯಾವ ಆಸ್ಪತ್ರೆಯಲ್ಲಿ 3 ತಿಂಗಳ ಕಾಲ ಕೋಮಾದಲ್ಲಿದ್ದ ಅದೇ ಆಸ್ಪತ್ರೆಗೆ ಹೋಗಿ ಅದೇ ವೈದ್ಯರಿಂದ ಡಯಾಬಿಟೀಸ್ ಕ್ಯೂರ್ಡ್ ಅಂತ ಸರ್ಟಿಫಿಕೇಟ್ ತೊಗೊಂಡ್ಬರ್ತಾರೆ.
ಅವರೊಂದು ಪುಸ್ತಕ ಬರೆದಿದ್ದಾರೆ, ಡೆತ್ ಟು ಡಯಾಬಿಟೀಸ್. ಡೆತ್ ಫ್ರಮ್ ಡಯಾಬಿಟೀಸ್ ಅಲ್ಲ, ಡೆತ್ ಟು ಡಯಾಬಿಟೀಸ್. ನಾನು ಡಯಾಬಿಟೀಸ್ನ ಹೇಗೆ ಸಾಯಿಸಿದೆ ಅನ್ನೋದು ಪುಸ್ತಕ ಬರೆದಿದ್ದಾರೆ, ಮಿಲಿಯನ್ ಕಾಪೀಸ್ ಎಲ್ಲರು. ಅಲ್ಲಿ ಹೇಳೋದು ಇಷ್ಟೇ, ಆಹಾರ ಚೇಂಜ್ ಮಾಡ್ಕೊಳ್ಳಿ, ಜೀವನ ಶೈಲಿ ಚೇಂಜ್ ಮಾಡ್ಕೊಳ್ಳಿ, ಆಹಾರ ರುಚಿ ಇರಲಿ ತೊಂದರೆ ಇಲ್ಲ, ಬಟ್ ಆರೋಗ್ಯ ಇರಲಿ, ಅದು ಬಹಳ ಮುಖ್ಯ. ಹೀಗಾಗಿ ಡಯಾಬಿಟೀಸ್ಗೆ ಹೆದರದಿರಿ, ಅದು ಜೀವನ ಶೈಲಿಯ ಮಾರಿ ಬದಲಾಯಿಸಿ ಬದುಕಿನ ದಾರಿ. ವೀಕ್ಷಕರೇ, ಡಯಾಬಿಟೀಸಿನ ಬಗ್ಗೆ ವಿಸ್ತೃತವಾಗಿ ಎರಡು ಕಂತುಗಳಲ್ಲಿ ಒಂದು ಮಾರ್ಗದರ್ಶನದ ರೂಪದ ಸಲಹೆ ಸೂಚನೆಗಳನ್ನು ರಾಜಶೇಖರ್ ಅವರ ಮೂಲಕ ನಾನು ಇವತ್ತು ನಿಮಗೆ ಕೊಡಲಿಕ್ಕೆ ಸಾಧ್ಯ ಆಗಿದೆ. ಇನ್ನು ನಿಮಗೆ ಬಿಟ್ಟದ್ದು, ಎಲ್ಲ ಕಾಯಿಲೆಗಳು ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಕೊನೆಗೂ ನಮ್ಮ ಹತ್ರನೇ ಇದೆ ಹೊರತು, ಅದಕ್ಕೆ ಮಾರ್ಗದರ್ಶನ ತಗೋಬೋದು, ಚಿಕಿತ್ಸೆ ತಗೋಬೋದು, ಪ್ರಕೃತಿಯಲ್ಲಿ ಏನೇನಿದೆ ಅನ್ನೋದನ್ನು ರಾಜಶೇಖರ್ ಅಂತವ್ರು ಹೇಳ್ಕೊಡ್ತಾರೆ. ಪ್ರಕೃತಿಯ ಮೂಲಕವೇ ನಾವು ಅದನ್ನು ಪಡ್ಕೋಬೇಕು, ಸುಧಾರಿಸ್ಕೋಬೇಕು ಅನ್ನೋದು ನಮಗೆ ತಿಳಿದಿರುವಂಥ ಒಂದು ಅಂಶ. ಆದರೂ ಕೂಡ ನಾವು ಎಷ್ಟೋ ಕಡೆ ಅದನ್ನು ಮೀರ್ತೇವೆ, ಆ ಮೀರುವಿಕೆಯಲ್ಲೇ ಎಲ್ಲ ಸಮಸ್ಯೆಗಳು ಇದೆ ಅನ್ನೋದು ರಾಜಶೇಖರ್ ಅವರ ಒಂದು ಅನುಭವದ ಮಾತು. ನೀವು ಅದನ್ನು ಪಾಲಿಸಿ ಮತ್ತು ಅದನ್ನು ಜೀವನದ ಒಂದು ಶೈಲಿಯಾಗಿ ನೀವು ರಕ್ತಗತ ಮಾಡಿಕೊಂಡ್ರೆ ನಿಮ್ಮ ಯಾವುದೇ ಸಮಸ್ಯೆಗಳು ಕೂಡ ನಿಮ್ಮನ್ನು ಸಾವಿಗೆ ನೂಕಲಾರದು. ನಮಸ್ತೆ ಸರ್. ನಮಸ್ತೆ.